ಅಂತ ಕಠೋಪನಿಷತ್ನೇ ಮಂತ್ರಕ್ಕೆ ಮೇಲಿಂದ ಮೇಲೆ ಭಗವತ್ಪಾದರು ಬರೀತಾರೆ. ತದ್ ಬ್ರಹ್ಮದರ್ಶನೇ ಸಾಧನ ಮುಚ್ಚತೆ. ಈ ಮಂತ್ರಕ್ಕೆ ಮೊದಲನೇ ಅವರ ವಾಕ್ಯ ಹೇಗಿದೆ, ಹಿಂದೆಯೂ ಆ ಬ್ರಹ್ಮವಸ್ತುವಿನ ಬಗ್ಗೆ ಉಪದೇಶ ಮಾಡ್ತಾ ಬಂದಿದ್ದಾನೆ ಯಮ ನಚಿಕೇತನಿಗೆ. ಹಾಗಾಗಿ ಭಗವತ್ಪಾದರು ತದ್ ಬ್ರಹ್ಮ ಅಂತ ಅಲ್ಲಿ ತಗೊಳ್ತಾರೆ. ಆ ಬ್ರಹ್ಮವಸ್ತುವನ್ನು ಕಂಡುಕೊಳ್ಳೋದಕ್ಕೆ ಸಾಧನ ಏನು, ಹೇಗೆ ಅದನ್ನು ಕಂಡುಕೊಳ್ಬೇಕು ಅಂದರೆ ಉಚ್ಯತೆ ಯಮ ಹೇಳ್ತಾನಂತೆ. ಏನು ಹೇಳ್ತಾನೆ ಅಂತಂದರೆ, ಭಗವತ್ಪಾದರು ಬರೀತಾರೆ ಮನಸೈವ, ಅಲ್ಲಿ ಮನಸ್ಸಿನಿಂದಲೇ ಅಂತ ಹೇಳಿದೆ ಭಗವತ್ಪಾದರಲ್ಲಿ ಬರೀತಾರೆ ಮನಸೈವ ಅನ್ನೋದಕ್ಕೆ, ಪರಮಾರ್ಥ ಜ್ಞಾನ ಸಂಸ್ಕೃತೇನ ಮನಸ ಅಂತ. ಪರಮಾರ್ಥ ಜ್ಞಾನ ಅನ್ನೋದು ಏನಿದೆಯೋ ಅದನ್ನು ಮತ್ತೆ 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 ಮನಸ್ಸಿನಲ್ಲಿ ದೀರ್ಘಕಾಲ ಅಭ್ಯಾಸ ಮಾಡಿದಂತಹ ಮನಸ್ಸಿನಿಂದ ಅಂತ ಅರ್ಥ. ಇಲ್ಲಾಂದರೆ ಮನಸ್ಸಿನಿಂದಲೇ ಅದನ್ನು ನೋಡಬೇಕು ಅಂತ ಹೇಳಿದಾಗ ಸಹಜವಾಗಿಯೂ ನಾವು ಕೂಡ ಮನಸ್ಸಿದ್ದವರೇ ಆದ್ದರಿಂದ ನಾವೆಲ್ಲರೂ ಮನಸ್ಸಿಂದ ವಸ್ತುವನ್ನು ತಿಳ್ಕೊಳ್ಬೋದು ಅಂತ ಬಂದುಬಿಡುತ್ತೆ. ಆದರೆ ನಮ್ಗೆ ಅನುಭವದಲ್ಲಿ ಹಾಗಿಲ್ಲ, ಮತ್ತೆ ಸಂದೇಹ ಬರುತ್ತೆ ಇದ್ಯಾಕೆ ಹೀಗೆ. ಶ್ರುತಿ ಹೇಳ್ತಾ ಇದೆ ಮನಸ್ಸಿನಿಂದೇ ನೋಡಬೇಕು ಅಂತ ಹೇಳಿದೆ, ನಮ್ಮ ಮನಸ್ಸು ನಮಗೂ ಇದೆ ಆದರೆ ಸಿಗ್ತಾ ಇಲ್ಲ ಅಂತ ಸಂದೇಹ ಬರುತ್ತೆ. ಅದಕ್ಕೆ ಭಗವತ್ಪಾದರು ಸ್ಪಷ್ಟ ಬರೀತಾರೆ ಪರಮಾರ್ಥ ಜ್ಞಾನ ಸಂಸ್ಕೃತೇನ ಮನಸ. ಇಂಥ ಮನಸ್ಸಿನಿಂದ ಅಷ್ಟು ಮಾತ್ರವಲ್ಲ, ಭಗವತ್ಪಾದರು ಇನ್ನೊಂದು ಮಾತನ್ನು ಸೇರಿಸ್ತಾರೆ, ಆಚಾರ್ಯೋಪದೇಶ ಪೂರ್ವಕಂ. ಜ್ಞಾನಿಯಾದ ಒಬ್ಬ ಗುರುವಿನ ಉಪದೇಶ ಅದರ ಬೆನ್ನೆಲುಬಾಗಬೇಕು, ಅದಕ್ಕೆ ಹಿನ್ನೆಲೆಯಾಗಬೇಕು. ಹಿನ್ನೆಲೆಯಾಗಿ ಒಬ್ಬ ಜ್ಞಾನಿಯಾದಂತಹ ಗುರುವಿನ ಉಪದೇಶ ಜೊತೆಗೆ ಆ ಪರಮಾರ್ಥ ತತ್ವದ ನಿರಂತರವಾದ ಅನುಸಂಧಾನದ ಪರಿಣಾಮವಾಗಿ ಯಾವ ಮನಸ್ಸು ಸಂಸ್ಕೃತಗೊಂಡಿದೆಯೋ ಅಂದರೆ ಕೊಳೆಗಳೆಲ್ಲ ಹೋಗಿದೆಯೋ ಅಂಥ ಮನಸ್ಸು, ಅದರಿಂದಲೇ ನಾವು ಈ ಪರಮಾತ್ಮ ವಸ್ತುವನ್ನು ಅರಿತುಕೊಳ್ಬೇಕು, ತಿಳ್ಕೊಳ್ಬೇಕು. ತತ್ರ ಚ ದರ್ಶನ ವಿಷಯ ಬ್ರಹ್ಮಣಿ ನೇಹ ನಾನಾಸ್ತಿ ಕಿಂಚನ ಕಿಂಚಿದಪಿ ಅಸತಿ ನಾನಾತ್ವೇ ನಾನಾತ್ವಂ ಅಧ್ಯಾರೋಪಯತಿ ಅವಿದ್ಯಯ. ಹೀಗೆ ಮನಸ್ಸಿನಿಂದ ನಾವು ಆ ಪರಮಾತ್ಮ ವಸ್ತುವನ್ನು ತಿಳ್ಕೊಂಡಾಗ ಆ ಪರಮಾತ್ಮ ವಸ್ತುವಿನಲ್ಲಿ ಒಂದು ಪ್ರಪಂಚ ಅನ್ನೋದು ಇರುವುದೇ ಇಲ್ಲ. ಇದು ಆ ಮಂತ್ರಕ್ಕೆ ಅರ್ಥ. ಭಗವತ್ಪಾದರು ಬರೆಯುವುದು ಮಂತ್ರದಲ್ಲಿರತಕ್ಕಂಥದ್ದನ್ನು. ಒಂದು ವೇಳೆ ಇಲ್ಲದೇ ಇರುವ ಈ ನಾನಾತ್ವವನ್ನು ಪ್ರಪಂಚಾದಿಗಳನ್ನು ಇಟ್ಕೊಳ್ತಾನೆ ತಿಳ್ಕೊಳ್ತಾನೆ ಅಂತಂದರೆ ಅದಕ್ಕೇನು ಕಾರಣ ಅಂತಂದರೆ ಅಧ್ಯಾರೋಪಯತಿ ಅವಿದ್ಯೆಯ, ಅಜ್ಞಾನದಿಂದ ಅದನ್ನು ಅಧ್ಯಾರೋಪ ಮಾಡ್ತಾನೆ. ಇಲ್ಲದೇ ಇರೋದನ್ನು ಅಲ್ಲಿ ಕಂಡುಕೊಳ್ತಾನೆ ಅಷ್ಟೇ. ಅಧ್ಯಾರೋಪ ಅಂದರೆ ಇಲ್ಲದೇ ಇರೋದನ್ನು ಅಲ್ಲಿ ಕಂಡುಕೊಳ್ತಾನೆ. ಪರಮಾತ್ಮನ ನಿಜವಾಗಿಲ್ಲ, ಅದು ಇದೆ ಅಂತ ತಿಳ್ಕೊಳ್ತಾನೆ. ಅಷ್ಟು ಬಿಟ್ಟರೆ ಖಂಡಿತವಾಗಿಯೂ ಪರಮಾತ್ಮ ವಸ್ತುವಿನಲ್ಲಿ ಪ್ರಪಂಚ ಅನ್ನೋದು ವಾಸ್ತವಿಕವಾಗಿಲ್ಲ, ತೋರುತ್ತೆ ಸತ್ಯ, ವಾಸ್ತವಿಕವಾಗಿಲ್ಲ. ಹಾಗೆ ತಿಳ್ಕೊಂಡಾಗ ಏನಾಗುತ್ತೆ, ಸಹ ಮೃತ್ಯೋಹೋ ಮರಣಾತ್ ಮೃತ್ಯುಂ ಮರಣಂ ಆಪ್ನೋತಿ. ಮತ್ತೆ 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 ಮರಣವನ್ನು ಹೊಂತಾನೆ, ಮತ್ತೆ ಹುಟ್ಟುತ್ತಾನೆ, ಮತ್ತೆ ಮರಣವನ್ನು ಹೊಂತಾನೆ, ಹೀಗಿರ್ತಾನೆ. ಭಗವತ್ಪಾದರನ್ನು ಬಿಡಿಸಿ ಬರೀತಾರೆ ಕೋಸೌ ಯಹ ನಾನೇ ಪಶ್ಯತಿ. ಯಾರು ಹಾಗೆ ಮತ್ತೆ ಮತ್ತೆ ಮರಣವನ್ನು ಹೊಂದುವರು ಅಂದರೆ ಯಹ ನಾನೇ ಪಶ್ಯತಿ. ಯಾರು ಇಲ್ಲಿ ಈ ಪ್ರಪಂಚದಲ್ಲಿ ಪ್ರಪಂಚ ಎಲ್ಲ ಇದೆ, ಇದೆಲ್ಲ ಸತ್ಯ, ಇದೆಲ್ಲ ಇರುವುದೇ, ಹಾಗೆ ಪರಮಾತ್ಮನ ಸತ್ಯ ಅಂತ ತಿಳ್ಕೊಳ್ಳುತ್ತಾರೋ ಅಂಥವರು ಈ ಜನ್ಮ ಮರಣಗಳ ಚಕ್ರದಲ್ಲೇ ಸುತ್ತಾ ಇರ್ತಾರೆ. ಅವಿದ್ಯಾಧ್ಯಾರೋಪಣ ವ್ಯತಿರೇಕೇಣ ನಾಸ್ತಿ ಪರಮಾರ್ಥತೋ ದ್ವೈತಂ ಇತ್ಯರ್ಥ. ಅವಿದ್ಯೆಯಿಂದಲಾಗಿ ಈ ಒಂದು ಪ್ರಪಂಚ ಕಾಣೋದಷ್ಟು ಬಿಟ್ಟರೆ ವಾಸ್ತವಿಕವಾಗಿಯೂ ಎರಡನೇ ಒಂದು ವಸ್ತುವೇ ಇಲ್ಲ, ಇರೋದು ಚೇತನ ಮಾತ್ರ ಅಂತ ಈ ಮಂತ್ರಕ್ಕರ್ಥ ಅಂತ ಭಗವತ್ಪಾದರು ಇಲ್ಲಿ ನಮಗೆ ಅದರ ಅರ್ಥವನ್ನು ವಿಶೇಷವಾಗಿ ತಿಳಿಸಿದ್ದಾರೆ. ಹಾಗೆ ಬೃಹದಾರಣ್ಯಕದಲ್ಲೂ ಕೂಡ ಈ ಮಂತ್ರ ಬರುತ್ತೆ. ನಾನು ಈಗ ಹೇಳಿದ ಮಂತ್ರ ಇದು ಬೃಹದಾರಣ್ಯಕದ ಎರಡು ಅತ್ಯಂತ ಸಾಮೀಪ್ಯ ಆ ಮಂತ್ರಕ್ಕೆ. ನಾನು ಆವಾಗ ಕಠೋಪನಿಷತ್ತು ಅಂತ ಹೇಳಿದೆ, ಅದು ಬೃಹದಾರಣ್ಯಕ. ಈಗ ನಾನು ಏನು ಎಲ್ಲ ಭಾಷ್ಯದ ವಾಕ್ಯ ಸಹಿತ ಹೇಳಿದ್ನೋ ಅದು ಬೃಹದಾರಣ್ಯಕದ್ದು. ಕಠೋಪನಿಷತ್ನಲ್ಲಿ ಏನು ಹೇಳ್ತಾರೆ ಅಂದರೆ ಮನಸೈವೇದಂ ಆಪ್ತವ್ಯಂ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿ ಮನಸೈವ ದ್ರಷ್ಟವ್ಯ, ಮನಸೈವ ಅನುದ್ರಷ್ಟವ್ಯಂ ಅಂತ. ಬೃಹದಾರಣ್ಯಕದಲ್ಲಿ ಮನಸೈವೇದಂ ಆಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ, ಇನ್ನೆಲ್ಲ ಮತ್ತೆ ಅದೇ ಶಬ್ದಗಳೇ. ಮೃತ್ಯೋಸ್ತ ಮೃತ್ಯುಂ ಗಚ್ಚತಿ, ಅಲ್ಲಿ ಆಪ್ನೋತಿ ಅಂತ ಇದ್ರೆ ಇಲ್ಲಿ ಗಚ್ಚತಿ, ಎರಡೂ ಒಂದೇ ಅರ್ಥ. ಯಹ ನಾನೇ ಪಶ್ಯತಿ ಅಂತ ಕಠೋಪನಿಷತ್ನ ಮಾತು. ಅಲ್ಲೂ ಭಗವತ್ಪಾದರು ಇದೇ ರೀತಿ ಭಾಷ್ಯವನ್ನು ಬರೆದು ವಿವರಿಸಿದ್ದಾರೆ. ಇದನ್ನು ನಾವು ಮನಸ್ಸಲ್ಲಿ ಚೆನ್ನಾಗಿಟ್ಕೊಳ್ಬೇಕು. ಈಗ ದಕ್ಷಿಣಾಮೂರ್ತಿಯ ಒಂದು ಉಪಾಸನೆಯನ್ನು ನಾವು ಮಾಡಿದಾಗ ನಮಗೆ ಏನು ಫಲ, ಆ ವರ್ಣಸಿದ್ಧಿ ಅಂದರೆ ಏನು,
ಆ ವರ್ಣಗಳನ್ನು ಇಟ್ಟುಕೊಂಡು ಮತ್ತೆ ಮತ್ತೆ ನಾವು ಮನಸ್ಸಿಗೆ ಒಂದು ವ್ಯಾಯಾಮ ಮಾಡಿದ್ದರಿಂದ ಅಥವಾ ಉಪಾಸನೆ ಮಾಡಿದ್ದರಿಂದ ಅನುಸಂಧಾನ ಮಾಡಿದ್ದರಿಂದ ಫಲ ಏನು ಅಂತಂದರೆ ಸಂಪ್ರಾಪ್ತ ಸಮಸ್ತ ಶ್ರುತಿತಂತ್ರಾಹ ಮೋದಂತೆ, ಶ್ರುತಿ ಮೊದಲಾದಂತಹ ಎಲ್ಲದರಲ್ಲಿ ಹೇಳಿದಂತಹ ಫಲವನ್ನು ಪಡೆದು ಆನಂದವಾಗಿರುತ್ತಾರೆ. ಯಾವ ಫಲ ಅದು? ದೇಹ ನಾನಾಸ್ತಿ ಕಿಂಚನ, ಒಂದೇ ಇರೋದು ಆ ದಕ್ಷಿಣಾಮೂರ್ತಿ ಸ್ವರೂಪ ಮಾತ್ರ, ಆನಂದ ಮಾತ್ರ ಇರೋದು ಅಂತ ಅವರು ಅಲ್ಲಿ ನಿಲ್ತಾರೆ. ಇದು ಫಲ ಅಂತ ಈ ನಾಕ್ಯ ಭಗವತ್ಪಾದರು ನಮಗೆ ತಿಳಿಸ್ತಾರೆ. ಇಲ್ಲೇನಾದ್ರು ಸಂದೇಹ ಇದ್ರೆ ಕೇಳಿ. ಇಲ್ಲ, ನಾನೇತ್ಯೇವಂ ಅಂತ ಹೇಳಿದ್ದಾರೆ. ನಾನಾ ಇತಿ ಏವಂ ಅಂತ ಅಲ್ಲಿ ನಾಕ್ಕೆ ನಾ ಮಾಡಿದ್ರಾಯಿತು, ನಾನಾ ಇತಿ ಏವಂ ಅಂತಾಯಿತು. ಹಾಂ, ಏನು ಸಂದೇಹ ನಿಮಗೆ? ಹೌದು, ನಾ ಅಂತ ಏನಿದೆ ಹೀಗೆ ಬದಲಾಯಿಸಿ ಅಂತ ಅರ್ಥ. ಇತ್ತೇವಂ ಅನ್ನೋದಕ್ಕೆ ಬದಲಾಯಿಸಿಕೊಂಡು ಅಂದರೆ ಮನಸ್ಸಲ್ಲಿ ಇಟ್ಟುಕೊಂಡು ಶ್ಲೋಕದಲ್ಲಿ ಅಲ್ಲ ಮಂತ್ರದಲ್ಲಿ ನಾವೇ ಇದೆ. ಆ ನಾ ಏನು ನೀವು ತಿಳ್ಕೊಳ್ಬೇಕು ಅಂದರೆ ನೇಹ ನಾನಾಸ್ತಿ ಕಿಂಚನ, ನಾನಾ ಇಲ್ಲ ಅಂತ ಇಟ್ಕೊಳ್ಬೇಕು. ಅದಕ್ಕಾಗಿ ನಾವನ್ನು ನಾ ಅಂತ ಅರ್ಥ ಮಾಡಿಕೊಂಡು ಮಾಡಿ, ಯಾಕೆಂದರೆ ಮಂತ್ರಕ್ಕೆ ಫಲ ಅದೇ ಇದೆ, ಆ ಮಂತ್ರ ಜಪಕ್ಕೆ ಫಲ ಅದೇ ಇದೆ ಅಂತ ಹೇಳ್ತಾರೆ. ದಕ್ಷಿಣಾಮೂರ್ತಿ ಅನ್ನೋ ಆ ಒಂದು ಹೆಸರನ್ನ ವರ್ಣದ ಕುರಿತಾಗಿ ವರ್ಣವನ್ನು ಇಟ್ಕೊಂಡು ಭಗವತ್ಪಾದ ಸ್ತೋತ್ರ ಮಾಡುವಾಗ ಒಂದು ಮೂರು ಪಂಕ್ತಿಗಳಲ್ಲಿ ಎಷ್ಟು ಅಂಶಗಳನ್ನು ಸೇರಿಸಿ ನಮ್ಮನ್ನು ಉದ್ಧರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಮನಸ್ಸಿಗೆ ತಗೊಂಡಾಗಲೇ ಎಷ್ಟೋ ಭಾರ ಕಡಿಮೆ ಆಗಿಬಿಡುತ್ತೆ ಮನಸ್ಸಿಂದು. ಯಾಕೆ ಅಂತಂದರೆ ನಾ ಅನ್ನುವ ಆ ಒಂದು ಅಕ್ಷರದಿಂದ ಆಗುವ ಈ ಸ್ತೋತ್ರದಲ್ಲಿ ಭಗವತ್ಪಾದರು ಅಲ್ಲಿ ನಾ ಅಂತ ಇಟ್ಟುಕೊಂಡು ಅದನ್ನು ನಾನಾ ಅಂತ ಮಾಡಿ ಹೀಗೆ ಶ್ರುತ್ಯರ್ಥವನ್ನು ಅಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ದಕ್ಷಿಣಾಮೂರ್ತಿ ಮಂತ್ರಕ್ಕೆ ಫಲ ಅದು ಅಂತ ಹೇಳಿದ್ರ ಜೊತೆಗೆ ಆ ಹೆಸರಿನ ಮಧ್ಯದಲ್ಲಿರುವ ವರ್ಣ ಅಂತ ನಮಗೆ ಸೇರಿಸಿದರು. ಇಷ್ಟು ಮಾತ್ರವಲ್ಲ, ನೀ ಆ ವರ್ಣವನ್ನು ಹಿಡ್ಕೊಂಡು ಮಾಡೋದೇನೇನು ಜಪ ಮಾಡೋದು, ಆ ಜಪ ಎತ್ತಕ್ಕೋಸ್ಕರ, ಅನುಸಂಧಾನ ಎತ್ತಕ್ಕೋಸ್ಕರ, ಇದೇ ಕಾರಣಕ್ಕೋಸ್ಕರ ಅದನ್ನು ಎಲ್ಲಿ ಅಂತಂದರೆ ಆ ಮಧ್ಯದ ವರ್ಣವನ್ನು ಇಟ್ಟುಕೊಂಡು, ದಕ್ಷಿಣಾಮೂರ್ತಿ ಅನ್ನೋ ಆ ಮಧ್ಯದ ವರ್ಣವನ್ನು ಇಟ್ಟುಕೊಂಡು ನಮಗದನ್ನು ಜೋಡಿಸಿಕೊಟ್ಟಿದ್ದಾರೆ. ಇಲ್ಲಿ ಅನೇಕ ದೃಷ್ಟಿಯಿಂದ ನಾವು ಅದನ್ನು ಮತ್ತೆ ಮನನ ಮಾಡೋದಕ್ಕೆ ಯೋಗ್ಯವಾದಂಥ ಒಂದು ಶ್ಲೋಕ ಇದು. ನಾನೇ ದೇವಂ ಅಂತ ಆರಂಭವಾಗುವ ಸಂದೇಹ ಇಲ್ಲ ಅಂದರೆ ಒಂದು ಸಾರಿ ಶ್ಲೋಕ ಹೇಳ್ಕೊಳ್ಳೋಣ ಮುಂದಕ್ಕೆ. ಹನ್ನೊಂದನೇ ಶ್ಲೋಕದಲ್ಲಿ ಇದು ಸ್ವಲ್ಪ ನಮಗೆ ವಿಶೇಷವಾಗಿ ಒಂದು ಸಗುಣ ರೂಪವನ್ನು ಕೊಡೋದಕ್ಕೆ ಭಗವತ್ಪಾದರು ಈ ಸ್ತೋತ್ರವನ್ನು ಉಪಯೋಗ ಮಾಡಿದ್ದಾರೆ. ಈ ಪೌಪುರಾಣದಲ್ಲಿ ಬರುವಂಥ ಅಥವಾ ವಿಶೇಷವಾಗಿ ಈಶ್ವರನ ವಿಷಯದಲ್ಲಿ ಹೇಳುವಂಥ ಒಂದು ಪ್ರಸಿದ್ಧವಾದಂತಹ ನೀಲಕಂಠ ಮೊದಲಾದ ಹೆಸರಿಂದ ಏನು ನಾವು ಕರಿತೀವಿಯೋ ಅದಕ್ಕೆ ಕಾರಣವಾದಂಥದ್ದು ಪರಮಾತ್ಮ ಹಾಲಾಹಲ ವಿಷಯವನ್ನು ಪ್ರಪಂಚಕ್ಕೆ ತೊಂದರೆ ಆಗದೇ ಇರಲಿ ಎನ್ನುವುದಕ್ಕಾಗಿ ತಾನು ಕುಡಿದು ಕಂಠದಲ್ಲಿ ಇಟ್ಟುಕೊಂಡಿದ್ದು ಇದು. ಅದಕ್ಕೆ ತಾತ್ವಿಕ ಅರ್ಥ ಏನೇ ಇರಲಿ, ನಮಗೆ ಸದ್ಯಕ್ಕೆ ಅದು ಆ ಕಥೆಯನ್ನಷ್ಟನ್ನು ಇಟ್ಕೊಳ್ಳೋಣ. ಅದು ಎಷ್ಟರ ಮಟ್ಟಿಗೆ ಪ್ರಸಿದ್ಧವಾಯಿತು ಅಂತಂದರೆ ಇನ್ನು ಅಂಥ ಒಂದು ಸಾಮರ್ಥ್ಯ ಬೇರೆ ಯಾವ ದೇವತೆಗಳಿಗೂ ಇಲ್ಲ ಅನ್ನೋದು ಸ್ಪಷ್ಟ.
ಯಾಕೆ ಅಂತಂದರೆ ಹೋಗಿ ಪರಮೇಶ್ವರನನ್ನು ಬೇಡಿದ್ದು ದೇವತೆಗಳೇ. ದೇವತೆಗಳಿಗೆ ಅದರ ಬಿಸಿ ಮೊದಲು ತಟ್ಟಿದ್ದು ಹಾಲಾಹಲದ್ದು, ನಮಗೆ ಆಮೇಲೆ ತಟ್ಟಿತ್ತೋ ಏನೋ ಗೊತ್ತಿಲ್ಲ, ಇದ್ರೆ ತಟ್ಟಿತ್ತು ನಮಗೂ ತಟ್ಟಿತ್ತೋ ಏನೋ, ಆದರೆ ತಟ್ಟಿದ್ದು ಮೊದಲು ದೇವತೆಗಳೇ. ಯಾಕೆಂದರೆ ಅದು ಕಡಿದ ಅದನ್ನು ಮಥನ ಮಾಡುವಾಗ ಅದು ಹಾಲಾಹಲ ಬರುವಾಗ ಅದರ ಅತಿ ಸಮೀಪದಲ್ಲಿದ್ದೀವಿ ಎಲ್ಲ ಈ ಮಹಾಪ್ರಭೃತಿಗಳೇ ಇಂದ್ರಾದಿಗಳೇ. ಬಿಸಿ ತಟ್ತೋ ಇಲ್ಲೋ ದಾರಿ ಇಲ್ಲ, ಹೋಗಿ ಪರಮಾತ್ಮನಿಗೆ ಬಿದ್ದರು. ಆಗ ಪರಮಾತ್ಮ ಹೋಗಲಿ ಏನಾದ್ರು ಮಾಡಿಕೊಳ್ಳುತ್ತಾಗಿ ಅಂತ ಹೇಳಿದ ವಿಷಯವನ್ನು ತಾನು ಕೊಡೋದು, ಅಮೃತವನ್ನು ಅವರಿಗೆ ಇಟ್ಟ ಅನ್ನೋದು ಇದು ಭಗವಂತನ ವಿಷಯವಾಗಿ ಹೇಳೋದು. ಭಗವತ್ಪಾದರು ಅದನ್ನು ಈಗ ಇಟ್ಟುಕೊಂಡು ಮೂ ಅನ್ನುವ ಅಕ್ಷರಕ್ಕೆ ಸ್ತೋತ್ರವನ್ನು ರಚನೆ ಮಾಡಿ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಅದನ್ನೇ ಹೇಳ್ತಾರೆ, ಅಂಥ ಒಂದು ಇದನ್ನು ಅದನ್ನು ಸ್ಪಷ್ಟ ಶಬ್ದಗಳಲ್ಲಿ ನಮಗೆ ಹೇಳದೇ ಇದ್ದರೂ ಕೂಡ ದಕ್ಷ ಶಿರೋಧಿಹಿ ಅಂತ ಒಂದು ಪದ ಪ್ರಯೋಗ ಮಾಡಿದ್ದಾರೆ ಭಗವತ್ಪಾದರು. ಶಿರೋಧಿಹಿ ಅಂದರೆ ಕಂಠ, ತಲೆ ಯಾವುದರಲ್ಲಿ ಯಾವುದನ್ನು ಅವಲಂಬಿಸಿಕೊಂಡಿರುತ್ತೋ ಅದು ಶಿರೋಧಿ ಕುತ್ತಿಗೆ ಎನ್ನುತ್ತಾನೆ, ಅದರಿಂದ ಸಂದೇಹವಿರುವುದು. ಹಾಗಾಗಿ ಶಿರೋಧಿ ಅಂದರೆ ಕಂಠ, ಕುತ್ತಿಗೆ ಅಂತ ಅರ್ಥ. ಆ ಕುತ್ತಿಗೆ ಎಂಥದ್ದು ನನ್ನ ದಕ್ಷ ಶಿರೋಧಿ ಅಂತ ಹೇಳ್ತಾರೆ. ಯಾವ ಅರ್ಥದಲ್ಲಿ ದಕ್ಷ ಅಂತಂದರೆ ಇದೇ ಕಾಲಕೂಟ ಇದು ಹಾಲಾಹಲದಂತಹ ವಿಷವನ್ನು ಕೊಡೋದು ಸಮಸ್ತ ಪ್ರಪಂಚಕ್ಕೆ, ಅಷ್ಟೇ ಅಲ್ಲ ದೇವತೆಗಳಿಗೂ ಕೂಡ ಅನುಗ್ರಹ ಮಾಡಿದಂತಹ ಒಂದು ಸಾಮರ್ಥ್ಯ ಅದು ದಕ್ಷಿಣಾಮೃತಿ ಎಂದು ಪರಮೇಶ್ವರಂದು. ಅದಕ್ಕಾಗಿ ಒಂದು ದಕ್ಷ ಶಿರೋಧಿ ಅಂತ ಅದನ್ನು ಇಟ್ಟುಕೊಂಡು ಭಗವತ್ಪಾದರು ನಮಗೆ ಉಳಿದ ದಿನ ಜೋಡಿಸ್ತಾರೆ. ಮೂರ್ತಿ ಛಾಯಾ ನಿರ್ಜಿತ ಮಂದಾಕಿನಿ ಕುಂದ ಪ್ರಾಲೇಯಾಂಭೋ ರಾಶಿ ಸುಧಾಭೂತಿ ಸುರೇಪ. ಇದರಲ್ಲಿ ಆ ಪರಮೇಶ್ವರನ ಒಂದು ಶರೀರದ ಕುರಿತಾಗಿ ವಿಶೇಷವಾಗಿ ಉಪಾಸನೆಗೆ ಅನುಕೂಲವಾಗಲಿ ಎಂಬುದಕ್ಕಾಗಿ ಒಂದು ಶುಭ್ರ ಶರೀರವನ್ನು ನಮ್ಮ ಕಣ್ಣು ಮುಂದಕ್ಕೆ ಇಡಬೇಕು ಅನ್ನೋದಕ್ಕಾಗಿ ಅನೇಕ ಅಂಶಗಳನ್ನು ಸೇರಿಸಿ ಒಟ್ಟಿಗೆ ಅದನ್ನು ಮಾಡಿಕೊಟ್ಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ, ಛಾಯಾನಿರ್ಜಿತ ಮಂದಾಕಿನಿ ಕುಂದ ಪ್ರಾಲೇಯ ಅಂಭೋರಾಶಿ ಸುಧಾಭೂತಿ ಸುರೇಭ ಅಂತ ಹೀಗೆ ಇಲ್ಲಿ ಪದಪ್ರಯೋಗಗಳು. ಮಂದಾಕಿನಿ ಅಂದರೆ ಗಂಗೆ, ಹಾಗೆ ಹೂ ಕುಂದ ಬಿಳಿಯಾದ್ದು ಮಲ್ಲಿಗೆ, ಆಮೇಲೆ ಹಿಮ, ಅಂಭೋರಾಶಿ ಸಮುದ್ರ ಅದರ ನೊರೆ ಸುಮಾರಿಗೆ ಬಿಳಿ ಅಂತ ಇಟ್ಟುಕೊಳ್ಬೇಕಂದ್ರೆ ಸಮುದ್ರ ಅನ್ನೋದು ಸ್ವಲ್ಪ ನಮಗದು ನೀಲಿ ಥರ ಕಾಣುತ್ತೆ, ನೊರೆ ಸಮುದ್ರದಲ್ಲಿ ಬರೋ ನೊರೆ ಇಟ್ಟುಕೊಳ್ಬೇಕು ಅಂಭೋರಾಶಿ. ಅದಾದ ಮೇಲೆ ಸುಧಾ ಬೆಳದಿಂಗಳು, ಆಮೇಲೆ ಸುರೇಭ ಹೀಗೆ ಐರಾವತ ಹೀಗೆ ಇದಿಷ್ಟನ್ನೆಲ್ಲ ಸೇರಿಸಿ ಒಟ್ಟಿಗೆ ಇದರ ಒಂದು ಶುಭ್ರವಾದಂತಹ ಬಣ್ಣ ಏನಿದೆ ಇಷ್ಟು ವಸ್ತುಗಳದ್ದು ಅದನ್ನೆಲ್ಲ ಒಂದು ಅತಿಕ್ರಮಿಸಿ ಮೀರಿ ಪರಮಾತ್ಮನ ಒಂದು ಶರೀರದ ಕಾಂತಿ ಅನ್ನೋದು ಇದೆ ಅನ್ನುವ ಹಾಗೆ ಮನಸ್ಸಿಗೆ ನಮಗೆ ಬರಬೇಕು. ಆ ರೀತಿಯ ಒಂದು ಶುಭ್ರವಾದ ಧವಳ ಮೂರ್ತಿ ನಮ್ಮ ಕಣ್ಣು ಮುಂದಕ್ಕೆ ಬರಬೇಕು ಅಂತ ಹೇಳಿ ಮೂರ್ತಿಶ್ಚಾಯ ಅಂತ ಭಗವತ್ಪಾದರು ಆರಂಭ ಮಾಡಿದ್ದಾರೆ. ಅದಾದ್ಮೇಲೆ ಹೇಳುತ್ತಾರೆ, ಯಸ್ಯ ಅಭ್ರಾಭ ಹಾಸವಿಧು, ಅವನ ಒಂದು ಮುಗುಳಗೆ ಮಂದಸ್ಮಿತ ಅದು ಹೇಗಿರುತ್ತೆ ಅಂದರೆ ಒಳ್ಳೆ ಬಿಳಿ ಮೋಡದಂತೆ ಇದೆ, ಆ ನಗೆಯೂ ಕೂಡ ಶುಭ್ರ. ಇಂಥ ಒಂದು ಮೂರ್ತಿ ಏನಿದೆ ಅದು ನನ್ನ ಪ್ರತ್ಯಕ್ಷ ಸ್ವರೂಪನಾದ ದಕ್ಷಿಣಾಮೂರ್ತಿಯಾಗಿದ್ದಾನೆ, ಅವನನ್ನು ನಾನು ನಮಿಸ್ತೇನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ ಭಗವತ್ಪಾದರು. ಹಾಗಾಗಿ ಇದು ನೇರ ಉಪಾಸನೆಗೆ ಸಂಬಂಧಪಟ್ಟಂಥ ವಿಚಾರವನ್ನೇ ಇಟ್ಟುಕೊಂಡು ಇಲ್ಲಿ ವಿಶೇಷವಾಗಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಮತ್ತೆ ನಾವು ಚಿಂತನೆಗೆ ವಿಶೇಷವಾಗಿ ಯೋಚನೆ ಮಾಡುವಂಥದ್ದನ್ನೆಲ್ಲ ಈ ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಇದೇ ರೀತಿಯ ಒಂದು ಮೂರ್ತಿಯನ್ನು ಕಣ್ಣ ಮುಂದಕ್ಕೆ ತಂದುಕೊಳ್ಳೋದು, ಎಲ್ಲಿವರೆಗೆ ನಮ್ಮ ಪ್ರತ್ಯಕ್ಷ ಸ್ವರೂಪ ಅಂದರೆ ಏನು ಅನ್ನೋದನ್ನು ವಿಚಾರ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲೋ ಅಲ್ಲಿವರೆಗೂ ಕೂಡ ಇದನ್ನು ಹಾಗೆ ಇಟ್ಟುಕೊಳ್ಳೋದು ಎಷ್ಟು ಮಾತ್ರಕ್ಕೂ ಶ್ರೇಯಸ್ಸಿಗೆ ಕಾರಣವಾಗುತ್ತೆ ಅನ್ನೋದು ಬಹಳ ಮುಖ್ಯವಾದ ವಿಷಯ. ಸಂದೇಹ ಏನಿರೋದಕ್ಕೆ ಸಾಧ್ಯವೇ ಇಲ್ಲ. ಶ್ಲೋಕ ಹೇಳ್ಬೋಣ, ಮುಂದಿನ ಸ್ತೋತ್ರವು ಕೂಡ ವಿಶೇಷವಾಗಿ ಉಪಾಸನೆಗೆ ಸಂಬಂಧಪಟ್ಟಿದ್ದು, ಅಲ್ಲೇ ಹೆಚ್ಚು ನಾವು ವಿಚಾರ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಅದು ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಬರ್ತಿದೆ. ನಿತ್ಯ ಸೂಕ್ಷ್ಮ ನಿತ್ಯ ನಿರಸ್ತ ಅಖಿಲ ದೋಷ ಅನ್ನೋ ಎಲ್ಲ ಪದಗಳಿವೆ.
ಅದನ್ನು ವಿಸ್ತಾರವಾಗಿ ಅಲ್ಲಿ ಮತ್ತೆ ಬಂದೇ ಬರುತ್ತೆ. ಆದ್ದರಿಂದ ನಾನು ಸ್ವಲ್ಪ ಮಟ್ಟಿಗೆ ಹೇಳಿ ನಾಳೆ ಅದನ್ನು ಮುಂದುವರಿಸ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಸೀತಾಕಾಂತ ಸ್ಮರಣ ಜಯ ಜಯ ರಾಮ. ಹಾಂ.